ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಂದು ದಿನ ಒಂದೊಂದು ಹೊಸ ವಿಷಯಗಳತ್ತ ಸುಹಾಸಿನಿ ಬೆಳಕು ಚೆಲ್ತಾ ಇದೆ. ಇವತ್ತು ನಾವು ಮಾತಾಡೋದಾದರೆ ಮದ್ಯವ್ಯಸನದ ಬಗ್ಗೆ ಮಾತಾಡಬೇಕು. ಮದ್ಯವ್ಯಸನದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಆದರೆ ನಾವು ಮಾತಾಡ್ತಾ ಇರೋದು ಹದಿಹರಿಯದ ವಯಸ್ಸಿನ ಮಕ್ಕಳು ಮದ್ಯವ್ಯಸನಕ್ಕೆ ಹೇಗೆ ಈಡಾಗ್ತಾ ಇದ್ದಾರೆ. ನಮ್ಮಲ್ಲಿ ಸಾಕಷ್ಟು ನಿಯಮಗಳಿವೆ, ಆದರೂ ನಿಯಮ ಬಾಹಿರವಾಗಿ ಈ ಮದ್ಯವ್ಯಸನಕ್ಕೆ ಮಕ್ಕಳು ಒಳಗಾಗ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಏನು ಕಾರಣ? ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ, ನಾನು ಭಾವನಾ. ಇದರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ವಕೀಲರಾದಂತಹ ಪೊನ್ನಣ್ಣ ಅವರಿದ್ದಾರೆ, ಹಾಗೆ ಚಿತ್ರನಟಿ ಮಾಡೆಲ್ ಆಗಿರುವಂತಹ ಟೀನಾ ಪೊನ್ನಪ್ಪ ಅವರಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಟೀನಾ, ನೀವೇ ನೀವು ಇವಾಗ ಸಾಕಷ್ಟು ಅಂದರೆ ಇವತ್ತಿನ ವಾತಾವರಣ ನೋಡ್ತಾ ಇದ್ದೀರಾ, ಇತ್ತಿನ ಇವತ್ತಿನ ಜನ್ರೇಷನ್ ನೋಡ್ತಾ ಇದ್ದೀರಾ. ಅಂದರೆ ಮೊದಲೇ ಹೇಗೆ ಅಂದರೆ ಮದ್ಯವ್ಯಸನ ಮಾಡೋರು ಅಂದರೆ ಮದುವೆ ಆದವರು ಅಥವಾ ತುಂಬ ಸ್ಟ್ರೆಸ್ಫುಲ್ ವರ್ಕ್ ಮಾಡೋರು ಅದನ್ನೆಲ್ಲ ಮರೆಯೋದಕ್ಕೋಸ್ಕರ ಮದ್ಯವ್ಯಸನ. ಬಟ್ ಇವತ್ತಿನ ಲೆಕ್ಕಕ್ಕೆ ನಾವು ನೋಡೋದಾದರೆ ಇನ್ನೇನು ಕಾಲೇಜಿಗೆ ಮೆಟ್ಲು ಹತ್ತಿರೋದಿಲ್ಲ, ಆಗಲೇ ಕೈಯಲ್ಲಿ ಬಾಟ್ಲು ಹಿಡ್ಕೊಂಡಿರ್ತಾರೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? Actually, I feel a lot of immaturity. I mean, at that age, you know, and it's a small age. Aa age alli onthara fashion statement anta helbodu. For some people, just tamashigoskara, let me try, let's try it out anta onthara, you know, have it marutte. So that time they might try. Mada inondon sala with friends, along with friends, why don't we try it? Adu onthara interest. Mata next party. You know, either stage by stage, hige hod takshana, like, you know, they start getting little addicted to it. Like the way we are ivag now, ivattu one day if you have a tea at 11 o'clock, tomorrow also if you have. Mathe on psychologically adu effect agutte namge, you know, like if I don't have, nanage thalenov barutte, nanage idagutte anta athara. So maybe, you know, the younger generation starting early fashion statement anta helbodu, you know, that way. And friends and athara, maybe that is dragging them to it. ಓಕೆ ಪೊನ್ನಣ್ಣ ಅವರೇ, ನಾವು ನೀವು ಮಾತಾಡ್ತಾ ಇದ್ವಿ ಅಂದರೆ ಇತ್ತೀಚಿನ ಯುವ ಜನ್ರೇಷನ್ ಕೂಡ ಸಾಕಷ್ಟು ಅಡಿಕ್ಷನ್ಗೊಳಗಾಗ್ತಾ ಇದೆ. ಅಂದರೆ ಬೇರೆ ಎಲ್ಲ ಕಡೆಯೂ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆ ಕರ್ನಾಟಕ ಅಲ್ಲಿ ಇಲ್ಲಿ ಸೋಲ್ತಾ ಇದ್ದೀವಿ ನಾವು? ಇಲ್ಲ, ಕರ್ನಾಟಕದಲ್ಲಿ ಎಲ್ಲ ಕಡೆ ಇರುವಂಥ ರೂಲೇ ಕರ್ನಾಟಕದಲ್ಲಿ ಕೂಡ ಇದೆ. ಅದೇ ಯಾಕೆ ಎಲ್ಲಿ ಇಂಪ್ಲಿಮೆಂಟ್ ಆಗೋದ್ರಲ್ಲಿ ಎಲ್ಲಿ ಸೋಲ್ತಾ ಇದ್ದೀವಿ? ಇಂಪ್ಲಿಮೆಂಟ್ ಅಂದರೆ ಮೊದಲನೇದಾಗಿ ಈಗ ಈ ಒಂದು ಅಂಡರ್ ಏಜ್ ಹುಡುಗ ಅಥವಾ ಹುಡುಗಿ ಒಂದು ಬಾರ್ನಲ್ಲಿ ಹೋಗಿ ಕುಡಿದ್ರೆ ಅದಕ್ಕಿರುವಂಥ ಶಿಕ್ಷೆ ಏನಿದೆ ಕಾನೂನಿನಲ್ಲಿ, ಆ ಶಿಕ್ಷೆ ಯಾವುದೇ ಬಾರ್ ಓನರ್ ಆಗಲಿ ವೈನ್ ಸ್ಟೋರ್ ಓನರ್ ಆಗಲಿ ಅವ್ರನ್ನ ಎದುರಿಸೋ ಮಟ್ಟದಲ್ಲಿಲ್ಲ. ಆ ಶಿಕ್ಷೆಗೆ ಯಾರು ಎದುರಬೇಕಾಗಿಲ್ಲ. ಯಾಕಂದ್ರೆ ಮೊದಲನೇದಾಗಿ ಅದು ಬರೀ ಒಂದು 1,000 ರೂಪಾಯಿವರೆಗೂ ಫೈನ್ ದಂಡವನ್ನು ವಿಧಿಸಿ ಆ ಅಪರಾಧವನ್ನು ಮುಗಿಸ್ಬೋದು. ಅದರಿಂದ ಯಾರಿಗೂ ಈ ಕಾನೂನಿನ ಭಯ ಮೂಡಿಸುವಂಥ ಕಾನೂನು ಇಲ್ಲಿಲ್ಲ ಈ ಮಟ್ಟ ಇವತ್ತಿಗೆ. ಹಾಗೂ ಒಂದು ವೈನ್ ಸ್ಟೋರ್ ಯಾವುದೇ ಒಂದು ಈ ಲಿಕರ್ ಮಾರುವಂಥ ಒಂದು ವ್ಯವಸ್ಥೆಯಲ್ಲಿ ಅವ್ರು ಲೈಸೆನ್ಸ್ ಪಡ್ಕೊಳ್ಳುವಾಗ ಇರುವಂಥ ವ್ಯವಸ್ಥೆ ಏನಿದೆಯಲ್ಲ, ಅದು ಎಲ್ಲರಿಗೂ ಗೊತ್ತಿರೋದೇ ಅದು ಲಂಚ ಕೊಟ್ಟೆ ತಗೊಳ್ಳೋದು. ಅದರಿಂದ ಅದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು? ಇವ್ರಿಗೆ ಲೈಸೆನ್ಸ್ ಕೊಟ್ಟಿರೋರು ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ಈ ಕಾನೂನನ್ನ. ಅವ್ರು ಲೈಸೆನ್ಸ್ ಕೊಡೋ ಅಷ್ಟರಲ್ಲೇ ಅವರು ಅವ್ರಿಗೇನೆಲ್ಲ ಮುಟ್ಬೇಕು ಅದೆಲ್ಲ ಮುಟ್ಟಿಯೇ ತಾನೇ ಲೈಸೆನ್ಸ್ ನೀಡಿರ್ತಾರೆ. ಅದರಿಂದ ಅವರು ಯಾವುದೇ ಥರ ಕ್ರಮ ತಗೊಳ್ಳೋದಿಲ್ಲ. ಕಾನೂನಿನಡಿನಲ್ಲಿ ಯಾವುದೇ ಅಂಡರ್ ಏಜ್ ಪರ್ಸನ್ಗೆ ಲಿಕರ್ನ ಸರ್ವ್ ಮಾಡಿದ್ರೆ ಅವ್ರ ಲೈಸೆನ್ಸ್ನ ರದ್ದುಪಡಿಸುವಂಥ ಅವಕಾಶ ಇದೆ. ಆದರೆ ಎಷ್ಟು ಕಡೆ ರದ್ದಾಗಿದೆ, ಎಷ್ಟು ಕಡೆ ಕ್ರಮವನ್ನು ಜರುಗಿಸಿದ್ದಾರೆ ಕಾನೂನು ಕೆಳಗಡೆ ಅಧಿಕಾರಿಗಳು, ಅದನ್ನು ನಾವು ನೋಡಬೇಕು. ಓಕೆ, ಇವಾಗ ಒಂದು ಅಡಿಕ್ಷನ್ ಆಗ್ತಾ ಇದೆ, ಸೊ ಮುಂದಿನ ಜನ್ರೇಷನ್ಗೆ ಎಷ್ಟು ಮಟ್ಟಿಗೆ ಇದು ಕೆಟ್ಟದಾಗಿ ಪರಿಣಾಮ ಬೀರಬಹುದು ಅನ್ಸುತ್ತೆ ಟೀನಾ? ಯಾಕೆಂದರೆ ಇವತ್ತು ಒಂದು ಚಿಕ್ಕ ಮಗು ಹೋಗ್ಬಿಟ್ಟು ದುಡ್ಡು ಕೊಟ್ಟು ಅಂದ್ರೂ ಯಾವುದು ಯಾರು ಕ್ವೆಶನ್ ಮಾಡಲ್ಲ, ನೀನು ಇಷ್ಟು ಚಿಕ್ಕ ಹುಡುಗ ಬಂದಿದ್ಯಾ, ಯಾಕೆ ತೊಗೋತಿದ್ಯಾ, ಏನು ಮಾಡ್ತಿದ್ಯಾ ಅಂತ ಯಾರು ಕೇಳೋರಿಲ್ಲ. ಇವಾಗ ನಾವೇ ತುಂಬ ಕಡೆ ನೋಡ್ತಿರ್ತೀವಿ, ಚಿನ್ ಸಣ್ಣ ಮಕ್ಕಳು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇರ್ತವೆ. ಸೊ ನೆಕ್ಸ್ಟ್ ಜನ್ರೇಷನ್ಗೆ ಎಷ್ಟು ಕೆಡದು ಅಂತ ಅನ್ಸುತ್ತೆ? ಐ ಥಿಂಕ್ ಇಟ್ ಈಸ್ ರಿಯಲಿ ರಾಂಗ್. ಯಾಕಂತ ಹೇಳಿದ್ರೆ ಇವಾಗ ಓಕೆ ಒನ್ಸ್ ಟ್ವೈಸ್ ಥ್ರೈಸ್ ಓಕೆ, ಆಮೇಲೆ ಏನೋ ಯಂಗರ್ ಜನ್ರೇಷನ್ ಅಂಡರ್ ಏಜ್ ಪೀಪಲ್ ಅವ್ರಿಗೆ ಪಾಕೆಟ್ ಮನಿ ಎಲ್ಲಿಂದ ಬರುತ್ತೆ? ಪೇರೆಂಟ್ಸ್ ವಿಲ್ ಗಿವ್ ಅ ಲಿಮಿಟೆಡ್ ಅಮೌಂಟ್ ಆಫ್ ಪಾಕೆಟ್ ಮನಿ. ಸೊ ಏನೋ ಅದು ಪಾಕೆಟ್ ಮನಿ ಖಾಲಿ ಆದ ತಕ್ಷಣ ವೆನ್ ದೇ ಗೆಟ್ ಎಡಿಕ್ಟೆಡ್ ಟು ಇಟ್ ದೇ ಟ್ರೈ ಟು ಯುನೋ ಡೂ ಸಮ್ ರಾಂಗ್ ಥಿಂಗ್ಸ್ ಟು ಗೆಟ್ ಮನಿ ಸೊ ದಟ್ ಯುನೋ ಐ ಕ್ಯಾನ್ ಹ್ಯಾವ್ ಅ ಡ್ರಿಂಕ್ ವಿತ್ ಮೈ ಫ್ರೆಂಡ್ಸ್ ಎನಿಥಿಂಗ್ ಲೈಕ್ ದಟ್. ಸೊ ಅದು ಅವ್ರಿಗೆ ಏನೋ ಏನಾದರೂ ಒಂದು ರಾಂಗ್ ವೇಗೆ ತಗೊಂಡು ಹೋಗ್ಬೋದು, ಯುನೋ ದೇ ಮೈಟ್ ಗೆಟ್ ಇನ್ ಟು ದಟ್ ಟ್ರ್ಯಾಪ್. ಸೊ ಐ ಥಿಂಕ್ ಯುನೋ ಇಟ್ ಶುಡ್ ಬಿ ಅವಾಯ್ಡೆಡ್ ಅಟ್ ದಟ್ ಏಜ್. ಓಕೆ, ಇದನ್ನು ಅವಾಯ್ಡ್ ಮಾಡೋದಕ್ಕೆ ಏನು ನಿಯಮಗಳಿಲ್ವಾ? ಅಂದರೆ ಇವಾಗಲೇ ನೀವು ಹೇಳಿದ್ರಿ ಈ ನಿಯಮಗಳಿವೆ, ಆದರೆ ಅದು ಉಪಯೋಗ ಈಗ ನಿಯಮಗಳನ್ನ ಫಸ್ಟ್ ಮೊದಲನೇದಾಗಿ ಜನರು ಅರ್ತ್ಕೊಬೇಕು ಇಂಥ ನಿಯಮಗಳಿದೆ ಅಂತ. ಸಾಧಾರಣವಾಗಿ ಎಲ್ಲ ಜನರಿಗೂ ಗೊತ್ತಿರೋದಿಲ್ಲ. ಈಗ ಒಂದು ನಾವೊಂದು ಬಾರ್ನಲ್ಲಿ ಹೋಗಿ ಕುಳಿತಿದ್ದಾಗ ಯಾವುದೋ ಒಂದು ಚಿಕ್ಕ ಹುಡುಗ ಬರ್ತಾನೆ, ಅವನಿಗೆ ಲಿಕರ್ ಸರ್ವ್ ಮಾಡ್ತಾರೆ ಅಂತ ನಾವು ನೋಡಿದ್ರೆ ಇದು ನಾವು ಏನಪ್ಪ ಇಷ್ಟು ಚಿಕ್ಕ ಹುಡುಗನ ಏನೋ ಸಪ್ಲೈ ಮಾಡ್ತಾ ಇದ್ದಾರೆ ಲಿಕರ್ ಅಂತ ಹೇಳ್ಕೊಂಡು ಸುಮ್ಮನೆ ಆಗ್ತೀವಿ ಹೊರತು ಕಾನೂನಿನಲ್ಲಿ ಇದ್ರೆ ಯಾವ ಥರ ಕ್ರಮ ಜರುಗಿಸ್ಬೋದು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕೆ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸೋದಕ್ಕೆ ನಿಮ್ಮ ಚಾನೆಲ್ ಆಗ್ಬೋದು ಯಾರು ಒಂದು ಕಾರ್ಯಕ್ರಮಗಳನ್ನ ನಂಬಿಕೊಂಡ್ರೆ
ಜನರು ಗೊತ್ತಾಗುತ್ತೆ. ಸೊ ಅದರಿಂದ ಅವ್ರು ಹೋಗಿ ಯಾರು ಅಧಿಕಾರಿಗಳು ಅವ್ರ ಹತ್ರ ದೂರನ್ನು ಇಡ್ಬೋದು. ಈಗ ಎಲ್ಲ ಒಂದ್ ಕಡೆ ಅಪರಾಧ ಆಗ್ತಾ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರ ಇಡ್ಬೋದು ಅಂತ ಎಲ್ಲರಿಗೂ ಗೊತ್ತು, ಸಾಮಾನ್ಯ ಎಲ್ಲ ಮಕ್ಕಳು ಕೂಡ ಗೊತ್ತು. ಆದರೆ ಇಂಥ ಇದೊಂದು ಅಪರಾಧ, ಅಂಡರ್ ಏಜ್ ಕೊಡೋದು ಒಂದು ಅಪರಾಧ ಮೊದಲನೇದು. ಎರಡನೇದಾಗಿ ಈ ಅಪರಾಧದ ಬಗ್ಗೆ ಎಲ್ಲಿ ದೂರು ನೀಡೋದು, ಇದ್ರ ಬಗ್ಗೆ ಜನರಲ್ಲಿ ಅರಿವಿಲ್ಲ. ಜನರಲ್ಲಿ ಅರಿವನ್ನು ಮೂಡಿಸಿದ್ರೆ ತುಂಬ ಭಾಳಷ್ಟು ಜನರು ನಮ್ಮ ಸಮಾಜದಲ್ಲಿ ಹೋಗಿ ಇದ್ರ ಬಗ್ಗೆ ದೂರು ನೀಡ್ತಾರೆ. ದೂರು ನೀಡಿದ್ರೆ ಅಧಿಕಾರಿಗಳು ಕ್ರಮ ಜರುಗಿಸುವಂಥ ಒಂದು ವಾತಾವರಣ ಇವತ್ತಿದೆ. ಅಂದರೆ ಯಾವೆಲ್ಲ ರೀತಿಯ ಕಾಯ್ದೆಗಳಿವೆ ಈ ಮದ್ಯ, ಅಂದರೆ ಚಿಕ್ಕ ಮಕ್ಕಳಿಗೆ ಮದ್ಯವನ್ನು ಕೊಡೋದಾಗಲಿ ಅಥವಾ ಅವರನ್ನು ಅಲ್ಲಿ ಕೆಲಸಕ್ಕೆ ಬಳಸ್ಕೊಳ್ಳೋದಾಗಲಿ, ಇದರ ವಿರುದ್ಧ ಏನೆಲ್ಲ ಕಾಯ್ದೆಗಳಿವೆ? ಇದು ಬಳಸೋದ್ರ ಬಗ್ಗೆ ನಾವು ಅಂದರೆ ಕೆಲಸಕ್ಕೆ ಬಳಸ್ಕೊಳೋದ್ರ ಬಗ್ಗೆ, ಚಿಕ್ಕ ಮಕ್ಕಳನ್ನ 18 ವರ್ಷದ ಕೆಳಗಿರೋ ಮಕ್ಕಳನ್ನ ಬಳಸ್ಕೊಬಾರ್ದು. ಬಳಸ್ಕೊಂಡ್ರೆ ಅದು ಅಪರಾಧ, ಆ ಅಪರಾಧಕ್ಕೆ ಶಿಕ್ಷೆ ಇದೆ, 1 ವರ್ಷ ಅವ್ರಿಗೆ ಶಿಕ್ಷೆ ಇದೆ. ಹಾಗೂ ಅದನ್ನು ಯಾರು ಮಾಡಿದ್ದಾರೆ ಬಳಸ್ಕೊಂಡಿದ್ದಾರೆ ಅವರ ಲೈಸೆನ್ಸನ್ನು ರದ್ದುಪಡಿಸೋದಕ್ಕೂ ಕ್ರಮ ಜರುಗಿಸ್ಬೋದು, ರದ್ದುಪಡಿಸ್ಬೋದು. ಈ ಸರ್ವ್ ಮಾಡೋದ್ರ ವಿಚಾರಕ್ಕೆ ಬಂದಾಗ ಅಲ್ಲೂ ಕೂಡ ಅಂಡರ್ ಏಜ್ ಅಂದರೆ 18ರ ಕೆಳಗಡೆ, 18 ವಯಸ್ಸು ಕೆಳಗಡೆ ಇರುವಂಥ ಮಕ್ಕಳಿಗೆ ಇದನ್ನು ಸಪ್ಲೈ ಮಾಡಬಾರ್ದು. ಮಾಡಿದ್ರೆ ಈ ಅವ್ರಿಗೆ ನೀಡಿರುವಂಥ ಲೈಸೆನ್ಸ್ನ ರದ್ದುಪಡಿಸೋದಕ್ಕೆ ಅವಕಾಶ ಇದೆ. ಹಾಗೂ ಒಂದು 500ರಿಂದ 1,000 ರೂಪಾಯಿವರೆಗೂ ದಂಡವನ್ನು ವಿಧಿಸ್ಬೋದು. ಅದರಲ್ಲಿ ಇಂಪ್ರಿಸನ್ಮೆಂಟ್ ಅಂದರೆ ಪನಿಷ್ಮೆಂಟ್ ಅಂದರೆ ವೆರಿ ಫೈನ್, ಅವ್ರನ್ನ ಜೈಲಿಗೆ ಕಳಿಸುವಂಥದ್ದಾಗಲಿ ಅವ್ರನ್ನ ಬಂಧಿಸುವಂಥ ಕ್ರಮ ಜರುಗಿಸೋಕ್ಕೆ ಇಲ್ಲಿ ಅವಕಾಶ ಇಲ್ಲ ಕಾನೂನಿನಲ್ಲಿ. ಆದರೆ ಅವ್ರಿಗೆ ನೀಡಿರುವಂಥ ಪರಭಾರೆಯನ್ನು ರದ್ದುಪಡಿಸ್ಬೋದು. ಓಕೆ ಟೀನಾ, ಎಲ್ಲೋ ಒಂದು ಕಡೆ ಇದೇನೆ ಜನರಿಗೆ ತುಂಬ ಈಸಿಗೋ ಅನ್ಸುತ್ತೆ ಅಂತ ಅನ್ಸೋದಿಲ್ವ? ಯಾಕಂದ್ರೆ ಏನು ಶಿಕ್ಷೆ ಅಂದರೆ ಏನಪ್ಪ ಅಂದರೆ ಒಂದು ಫೈನ್, ಒಂದು ಸ್ವಲ್ಪ ಫೈನ್ ಕಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬಹುದು ಅಂತ. ನಮ್ಮ ಕಾನೂನು ಇಷ್ಟು ಲೂಸ್ ಆಗಿರೋದಕ್ಕೇನೆ ಎಲ್ಲೋ ಒಂದು ಕಡೆ ಇದೆಲ್ಲ ಜಾಸ್ತಿ ಆಗ್ತಾನೆ ಇದೆ? ಮಕ್ಕಳು ಕೂಡ ಇವತ್ತು ಮದ್ಯ ಕುಡಿಯೋ ಲೆವೆಲ್ಗೆ ಬಂದಿದ್ದಾರೆ ಅಂತ ಅನಿಸ್ತಿಲ್ವಾ? ಕರೆಕ್ಟ್, ಐ ಥಿಂಕ್ ಸಮ್ ಸೀರಿಯಸ್ ಮೆಷರ್ಸ್ ಶುಡ್ ಬಿ ಟೇಕನ್. ಯಾಕೆಂತ ಹೇಳಿದ್ರೆ ಬಿಕಾಸ್ ಇವಾಗ ಅವರಿಗೆ ದೇ ಆರ್ ನಾಟ್ ಥಿಂಕಿಂಗ್ ಅಬೌಟ್ ದ ಹೆಲ್ತ್ ಆಲ್ಸೋ, ಬಿಕಾಸ್ ಯು ನೋ ಆ ಸ್ಮಾಲ್ ಏಜ್ ಅಲ್ಲಿ ಸೊ ದ ಹೆಲ್ತ್ ದ ಬಾಡಿ ವಿಲ್ ನಾಟ್ ಹ್ಯಾವ್ ಸೋ ಮಚ್ ಆಫ್ ಕೆಪಾಸಿಟಿ ಟು ಟೇಕ್ ದಟ್ ಯು ನೋ, ಬಿಕಾಸ್ ಒನ್ ಸ್ಟೆಬಿಲಿಟಿ ಬಂದ ಮೇಲೆ ದಟ್ ಇಸ್ ಫೈನ್ ಯು ನೋ. ಈ ವಾಸ್ ಜಸ್ಟ್ ದ ಜ್ಯೂಸ್ ಗೀಸ್, ಐ ಮೀನ್ ದಟ್ ಇಸ್ ದ ಏಜ್ ಯು ನೋ ದ ಅಂಡರ್ ಏಜ್ ಪೀಪಲ್ ಫಾರ್ ದೆಮ್. ಸೊ ಐ ಥಿಂಕ್ ಸಮ್ ಸ್ಟ್ರಿಕ್ಟ್ ರೂಲ್ಸ್ ಏನಾದರೂ ಬಂದರೆ ಅದ್ ದೆನ್ ಫೈನ್, ಬಿಕಾಸ್ ಫೈನ್ ಸಮ್ ಹೌ ದೇಲ್ ಮ್ಯಾನೇಜ್ ಅಂಡ್ ದೇಲ್ ಪೇ ಇಟ್ ಆಫ್. ದೊಡ್ಡ ವಿಷಯನೂ ಅಲ್ಲ ಫೈನ್, ಐ ನೋ ಫ್ರೆಂಡ್ಸ್ ವಿಲ್ ಹೆಲ್ಪ್ ಪಾಕೆಟ್ ಮನೀಸ್ ದಟ್ ದಿಸ್ ಅಂಡ್ ಎವ್ರಿಥಿಂಗ್. ಸೊ ಐ ಥಿಂಕ್ ಇಫ್ ಸಮಥಿಂಗ್ ವೆರಿ ಸ್ಟ್ರಿಕ್ಟ್ಲಿ ಆ್ಯಂಡ್ ಸೀರಿಯಸ್ಲಿ ಕಮ್ ಅಪ್, ಅಲ್ಲೂ ಸೀರಿಯಸ್ನೆಸ್ ಬರುತ್ತೆ ಅನಿಸುತ್ತೆ ನನಗೆ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಇತ್ತೀಚಿನ ದಿನದಲ್ಲಂತೂ ಮದ್ಯ ಅಂದರೆ ಎಲ್ಲರಿಗೂ ಆಸೆ, ಅಂದರೆ ಅದರಲ್ಲೂ ಮುಖ್ಯವಾಗಿ ಇನ್ನೇನು ಪಿ ಯು ಸಿ ಕಾಲಿಡ್ತಾ ಇದ್ದಾರೆ ಅಂದರೆ ಮಗ ಬಾ ಗುಂಡು ಹಾಕೋಣ ಅನ್ನೋ ಲೆವೆಲ್ಗೆ ಇವತ್ತು ಮಕ್ಕಳು ಇಳಿದು ಬಿಡಿದ್ದಾರೆ. ನಿಜವಾಗಿಯೂ ಇದು ಮಾರಕ ಅಂತಲೇ ಹೇಳ್ಬೋದು ಸೊಸೈಟಿಗೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.